ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ ಏನು ಕೊಟ್ಟಿದ್ದಾರೆ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಏನಂತ ಪ್ರೂವ್ ಮಾಡಬೇಕು ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಲ್ವಾ ಸೊ ನೀವೇನು ಮಾಡಿ ಪುಟ್ ಎಕ್ಸ್ ಜಾಗದಲ್ಲಿ ಇಲ್ಲಿರುವಂತಹ ಎಕ್ಸ್ ಜಾಗದಲ್ಲಿ ಏನಂತ ಹಾಕಬೇಕು ಎ ಪ್ಲಸ್ ಬಿ ಮೈನಸ್ ಟಿ ಅಂತ ಹಾಕೊಂಡ್ಬಿಡಿ ನಾವು ಈಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ವೇರಿಯಬಲ್ ಚೇಂಜ್ ಮಾಡ್ತಾ ಇದೀವಲ್ವಾ ಎಕ್ಸ್ ಜೀರೋರೋರ ಜಾಗದಲ್ಲಿ ಟಿ ಟರ್ಮ್ಸ್ ಬರ್ತಾಯಿದ್ದೆ ಅಂದರೆ ಡಿ ಎಕ್ಸು ಚೇಂಜ್ ಆಗಬೇಕು ಸೊ ಡಿ ಎಕ್ಸ್ ಮಾಡಿದಾಗ ಎ ನಂಬರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಝೀೋ ಆಗುತ್ತೆ ಬಿನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಜೀರೋ ಆಗುತ್ತೆ ಮೈನಸ್ ಡಿ ಟಿ ಆಗುತ್ತೆ ಮೈನಸ್ ಡಿ ಟಿ ನಾವು ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಲಿಮಿಟ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಲಿಮಿಟ್ ಚೇಂಜಸ್ನ ನೀವು ಕರೆಕ್ಟಾಗಿ ಚೇಂಜ್ ಮಾಡ್ಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೊ ಎಕ್ಸ್ ಜಾಗದಲ್ಲಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ

ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ ಇಂಟರ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಇಂಟರ್ ಚೇಂಜ್ ಆಗುತ್ತೆ ಸೊ ಈ ಪಾಯಿಂಟ್ನ ವ್ಯಾಲಿಡ್ ಪಾಯಿಂಟ್ ನೀವೇನು ಮಾಡಬೇಕು ಐ ಇಸ್ ಈಕ್ವೆಲ್ ಟು ಕೊಟ್ಟಿರೋಂಥ ಐ ಈಕ್ವೇಷನ್ ಒನ್ ಅಂತ ಕರ್ಕೊಳ್ಳೋಣ ಇದನ್ನು ಈಕ್ವೇಷನ್ ಒನ್ ಕೊಟ್ಟಿರೋ ಅಂಥ ಐ ಏನಾಗಿ ಚೇಂಜ್ ಆಗುತ್ತೆ ಎ ಇರೋ ಜಾಗದಲ್ಲಿ ಬಿ ಬಂತು ಬಿ ಇರೋ ಜಾಗದಲ್ಲಿ ಎ ಬಂತು ಎಕ್ಸ್ ಜಾಗದಲ್ಲಿ ನೀವು ಎ ಪ್ಲಸ್ ಬಿ ಮೈನಸ್ ಟಿ ಡಿ ಎಕ್ಸ್ ಜಾಗದಲ್ಲಿ ಮೈನಸ್ ಡಿ ಟಿ ಆಗುತ್ತೆ ಕರೆಕ್ಟಾ ಈಗ ಮೈನಸ್ ಇರೋದು ಪ್ಲಸ್ ಆಗಬೇಕು ಪ್ಲಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಲಿಮಿಟ್ ಇಂಟರ್ಚೇಂಜ್ ಮಾಡಬೇಕು ಎ ಬಿ ಇದು ಒಂದು ಪ್ರಾಪರ್ಟಿ ಮೈನಸ್ ಇರೋದನ್ನ ಪ್ಲಸ್ ಮಾಡ್ಬೋದು ಮೈನಸ್ ಇದ್ದರೆ ಪ್ಲಸ್ ಮಾಡ್ಬೋದು ಯಾವಾಗ ಲಿಮಿಟ್ ಇಂಟರ್ಚೇಂಜ್ ಮಾಡಬೇಕು ಸೊ ಬಿ ಎ ಇತ್ತು ಬಿ ಇಂದ ಎಗಿತ್ತು ನಾನು ಅದನ್ನು ಉಲ್ಟಾ ಮಾಡಿದೆ ಎ ಟು ಬಿ ಮಾಡಿದೆ ಮತ್ತು ಮಾಡಿದಾಗ ಏನಾಗುತ್ತೆ ಎ ಪ್ಲಸ್ ಬಿ ಮೈನಸ್ ಟಿ ಇದೆ ಮೈನಸ್ ಟಿ ಇದೆ ವೇರಿಯೇಬಲ್ ಚೇಂಜ್ ಮಾಡ್ಬೋದು ಎಕ್ಸ್ ಹಾಕ್ಕೊಳ್ಳಿ ಮತ್ತು ಆ್ಯಸ್ ಇಟ್ ಇಸ್ ಇದು ಡಿ ಎಕ್ಸ್ ಸೇಮು ಸೇಮು ಟರ್ಮ್ಸ್ ಚೇಂಜ್ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಇಂಡಿಯನ್ ಟೀಮ್ಗೆ ಆಡುವಾಗ ಬ್ಲೂ ಜರ್ಸಿ ಆರ್ ಸಿ ಬಿಡುವಾಗ ರೆಡ್ ಜರ್ಸಿ ಅದೇ ಥರನೇ ಸೇಮ್ ಇದು ವಿರಾಟ್ ಕೊಹ್ಲಿ ಥರನೇ ಸೊ ವೇರಿಯಬಲ್ನ ಚೇಂಜ್ ಅಂದರೆ ಡ್ರೆಸ್ ಚೇಂಜ್ ಥರ ಇದು ಸೊ ಐ ಬಂತು ಸೊ ಫ್ರಮ್ ಒನ್ ಆ್ಯಂಡ್ ಟು ವಾಟ್ ಈಸ್ ದ ಕನ್ಕ್ಲೂಷನ್ ಫ್ರಮ್ ಒನ್ ಆ್ಯಂಡ್ ಟು ಫ್ರಮ್ ಒನ್ ಆ್ಯಂಡ್ ಟು ಫ್ರಮ್ ಒನ್ ಆ್ಯಂಡ್ ಟು ಈಕ್ವೇಷನ್ ಒನ್ನು ಮತ್ತು ಟೂ ಇಂದ ನಾವು ಏನಂತ ಪ್ರೂವ್ ಮಾಡಿದ್ವಿ ಅಂತಂದರೆ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು

ಫೈ ಬೈ ಸಿಕ್ಸ್ ಫೈ ಬೈ ತ್ರೀ ಡಿ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ರೂಟ್ ಟ್ಯಾನ್ ಎಕ್ಸ್ ಕೊಟ್ಟಿದಾರಲ್ವಾ ರೂಟ್ ಟ್ಯಾನ್ ಎಕ್ಸ್ನ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ಬರ್ಕೊಳ್ತೀನಿ ಆಯಿತಾ ಇಲ್ಲಿ ಚೇಂಜ್ ಮಾಡುವಾಗ ನೋಡ್ಕೊಳ್ಳಿ ಐ ಈಸ್ ಸಿಂಪ್ಲಿಫೈ ಮಾಡ್ತೀನಿ ಫೈ ಬೈ ಸಿಕ್ಸ್ ಇಂದ ಪೈ ಬೈ ತ್ರೀ ಈ ರೂಟ್ ಕಾಸ್ ಎಕ್ಸ್ ಇದೆ ಈ ರೂಟ್ ಕಾಸ್ ಎಕ್ಸ್ ಈ ಒನ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಡಿವೈಡೆಡ್ ಬೈ ಕಾಸ್ ರೂಟ್ ಕಾಸ್ ಎಕ್ಸ್ ಬರೀಬೇಕು ಅದನ್ನು ನ್ಯೂಮರೇಟರ್ ಬರ್ಕೊಳ್ತೀನಿ ರೂಟ್ ಕಾಸ್ ಎಕ್ಸ್ ಇದನ್ನು ರೂಟ್ ಕಾಸ್ ಎಕ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ನೋ ಲೆಟ್ ವಿ ಕಾಲ್ ದಿಸ್ ಆಸ್ ಈಕ್ವೇಶನ್ ಒನ್ ಇದನ್ನು ಒನ್ ಅಂತ ಕರ್ಕೊಳ್ತೀನಿ ಈಗ ಎಲ್ಲಿ ಎಕ್ಸ್ ಇದೆ ರೀಪ್ಲೇಸ್

ಪ್ಲಸ್ ಫೈ ಬೈ ಸಿಕ್ಸ್ ಮೈನಸ್ ಎಕ್ಸ್ ಹಾಕಿದಾಗ ಕಾಸ್ ಇದ್ದಿರೋದು ಏನಾಗುತ್ತೆ ಸೈನ್ ಎಕ್ಸ್ ಆಗುತ್ತೆ ಅದೇ ಸೈನ್ ಜಾಗದಲ್ಲಿ ಹಾಕಿದ್ರೆ ಕಾಸ್ ಎಕ್ಸ್ ಆಗುತ್ತೆ ಸೊ ಇಲ್ಲಿ ಹಾಕಿದಾಗ ಐ ಐ ಏನಾಗ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಐ ಈಸ್ ಈಕ್ವಲ್ ಟು ಪೈ ಬೈ ಸಿಕ್ಸ್ ಟು ಪೈ ಬೈ ತ್ರೀ ಇಲ್ಲಿ ಕಾಸ್ ಇದೆಯಲ್ವಾ ಈ ಕಾಸ್ ಇರೋದು ಏನಾಗುತ್ತೆ ಚೇಂಜ್ ಆಗುತ್ತೆ ಸೈನ್ ಎಕ್ಸ್ ಚೇಂಜ್ ಆಗುತ್ತೆ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ ಇರೋದು ಮತ್ತು ಸೈನ್ ಎಕ್ಸ್ ಪ್ಲಸ್ ಸ್ಕ್ವಯರ್ ರೂಟ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅರ್ಥ ಆಯ್ತಾ ಸೊ ಇದನ್ನು ಈಕ್ವೇಶನ್ ಟು ಅಂತ ಕರ್ಕೊಳ್ಳೋಣ ಈಗ ಈಕ್ವೇಷನ್ ಒನ್ ಆ್ಯಂಡ್ ಟೂ ನಾನು ಆ್ಯಡ್ ಮಾಡಿದಾಗ ಇಲ್ಲಿ ಐ ಇದೆ ಇಲ್ಲೂ ಐ ಇದೆ ಸೇರಿಸಿದಾಗ ಏನಾಗುತ್ತೆ ಟು ಐ ಆಗುತ್ತೆ ಕರೆಕ್ಟಾ ಇದು ಫೈ ಬೈ ಸಿಕ್ಸ್ ಇಂಟರ್ಗ್ರಲ್ ಫೈ ಬೈ ಸಿಕ್ಸ್ ಟು ಫೈ ಬೈ ತ್ರೀ ನೋಡಿ ಈ ಟರ್ಮು ಇಲ್ಲಿರುವಂಥ ಟರ್ಮು ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ಇಲ್ಲಿ ನಾನು ಸ್ವಲ್ಪ ಹೈಲೈಟ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ರೂಟ್ ಕಾಸೆಕ್ಸ್ ಈ ಟರ್ಮ್ ಇದೆ ಮತ್ತು ಈ ಟರ್ಮ್ ಇದೆ ಎರಡೂ ನಾನು ಆ್ಯಡ್ ಮಾಡಿದಾಗ ಡಿನೇಟರ್ ಸೇಮ್ಸ್ ಇದೆ ಡಿನಾಮಿನೇಟರ್ ಸೇಮು ಇಲ್ಲೂ ಕೂಡ ಡಿನಾಮಿನೇಟರ್ ಸೇಮು ನ್ಯೂಮರೇಟರ್ ರೂಟ್ ಕಾಸೆಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಇರಿದಾಗ ಸೊ ಸೇಮ್ ಟರ್ಮ್ಸ್ ಬರುತ್ತೆ ಸೊ ಆ್ಯಡ್ ಮಾಡಿದಾಗ ಒನ್ ಆಗುತ್ತೆ ಜಸ್ಟ್ ವಿ ಲೆಫ್ಟ್ ಔಟ್ ವಿತ್ ಓನ್ಲಿ ಡಿ ಎಕ್ಸ್ ಎರಡನ್ನೂ ಆ್ಯಡ್ ಮಾಡಬೇಕು ಈ ಟರ್ಮನ್ನ ಇಲ್ಲಿ ಟಿಕ್ ಮಾಡಿರೋದು ಮತ್ತೆ ಇಲ್ಲಿ ಟಿಕ್ ಮಾಡಿದಾಗ ಆದಾಗ ಒನ್ಲಿ ಡಿ ಎಕ್ಸ್ ಮಾತ್ರ ಉಳ್ಕೊಳುತ್ತೆ ನಾವು ಯು ಇಂಟಗ್ರೇಟ್ ಇಂಟಗ್ರೇಟ್ ಎಕ್ಸ್ ಬರುತ್ತೆ ಪೈ ಬೈ ಸಿಕ್ಸ್ ಪೈ ಬೈ ತ್ರೀ ಸೊ ಎಕ್ಸ್ ಜಾಗದಲ್ಲಿ ನೀವು ಪೈ ಬೈ ತ್ರೀ ಅಪ್ಪರ್ ಲಿಮಿಟ್ ಮೈನಸ್ ಪೈ ಬೈ ಸಿಕ್ಸ್ ಸೊ ದ್ಯಾಟ್ ಈಸ್ ಈಕ್ವಲ್ ಟು ಟು ಐ ಈಸ್ ಈಕ್ವಲ್ ಟು ನೀವು ಸಿಂಪ್ಲಿಫೈ ಮಾಡಿದ ಫೈ ಪೈ ಬೈ ಸಿಕ್ಸು ಫೈ ಬೈ ತ್ರೀ ಮೈನಸ್ ಫೈ ಬೈ ಸಿಕ್ಸು ಸಿಂಪ್ಲಿಫೈ ಮಾಡಿದಾಗ ಉಳ್ಕೊಳ್ಳೋದು ನಿಮಗೆ ಆನ್ಸರು ಪೈ ಬೈ ಸಿಕ್ಸು ಯು ಕ್ಯಾನ್ ಸಿಂಪ್ಲಿಫೈ ಅಂದರೆ ಫೈ ಬೈ ತ್ರೀ ಸಿಂಪ್ಲಿಫೈ ಮಾಡಿ ನಿಮಗೆ ಎಲ್ ಸಿ ಎಂಥ ಒಂದು ಮಾಡೋದು ಗೊತ್ತಲ್ವಾ ಇದನ್ನು ಸಿಂಪ್ಲಿಫೈ ಫೈ ಬೈ ಸಿಕ್ಸ್ ಮೈನಸ್ ಫೈ ಬೈ ತ್ರೀ ಮಾಡಿ ಸೊ ಐ ಈಸ್ ಈಕ್ವೆಲ್ ಟು ಏನಾಗುತ್ತೆ ಫೈ ಬೈ ಇಸ್ ಟೂ ಇಲ್ಲಿ ಸಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಫೈ ಬೈ ಟ್ವೆಲ್ ಆಗುತ್ತೆ ಸೊ ಐ ಇಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಫೈ ಬೈ ಟ್ವೆಲ್ ನೋಡಿ ಈ ಪ್ರಾಬ್ಲಮ್ ಅರ್ಥ ಆಯಿತಾ ಡೀಟೇಲ್ ಎಕ್ಸ್ಪ್ಲನೇಷನ್ ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನಾನು ಇಂಟಿಗ್ರಲ್ಸ್ ವೀಡಿಯೋಸ್ ಮಾಡಿದ್ದೀನಿ ಅದರಲ್ಲಿ ನೋಡಿ ಇದರಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣವಾ ನಾವು ಲಿಮಿಟ್ ಇದು ಫಾರ್ಟಿ ನೈನಲ್ಲಿ ಬಿ ಫೋರ್ ಮಾರ್ಕ್ಸ್ಗೆ ಏನು ಮಾಡ್ತೀರಾ ಇಲ್ಲಿ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂದ್ಕೊಟ್ಟಿದ್ದಾನೆ ಕಂಟಿನ್ಯೂಸ್ ಸೊ ಕಂಟಿನ್ಯೂಯಸ್ ಅಂದಾಗ ನೋಡ್ಕೊಳ್ಳಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಟೂಗಿನ ಕಡಿಮೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಟೂ ಮೈನಸ್ ಅಂದರೆ ಫೈ ಲಿಮಿಟ್ ಎಕ್ಸ್ ಟೆನ್ಸ್ ಟು ಟೂ ಪ್ಲಸ್ ಗ್ರೇಟರ್ ದೆನ್ ಟೂ ಇದ್ದಾಗ ಏನಾಗ್ತೀರಾ ಎ ಎಕ್ಸ್ ಪ್ಲಸ್ ಬಿ ಸೊ ದಿಸ್ ಇಂಪ್ಲಾಯ್ಸ್ ಎಕ್ಸ್ ಜಾಗದಲ್ಲಿ ನೀವು ಟೂನ ಹಾಕಿದಾಗ

ಸೊ ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ ಒಂದು ಎಕ್ಸ್ ಟು ಹತ್ರ ಮತ್ತು ಟೆನ್ ಹತ್ರ ನಾವು ಎವಾಲ್ಯೂಯೇಟ್ ಮಾಡ್ತಾ ಇದ್ದೀವಿ ಸೊ ಫೈನಲಿ ಎಕ್ಸ್ ಜಾಗದಲ್ಲಿ ಟೆನ್ ಹಾಕಿ ಇದೇನಾಗುತ್ತೆ ಟೆನ್ ಟೈಮ್ಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಆಗುತ್ತೆ ಲೆಟ್ ಬಿಕಾಸ್ ದಿಸ್ ಆಸ್ ಈಕ್ವೇಷನ್ ಟು ಈಗ ಸಾಲ್ವ್ ಮಾಡೋಣ ನಾವು ಸಪ್ರ್ಯಾಕ್ಟ್ ಮಾಡಬೇಕಾದಾಗ ಸಪ್ರ್ಯಾಕ್ಷನ್ 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 ಮಾಡಿದಾಗ ಇಲ್ಲೇನಾಗುತ್ತೆ ಮೈನಸ್ ಎ ಎಸ್ ಈಕ್ವಲ್ ಟು ಫೈವ್ ಮೈನಸ್ ದಟ್ ಈಸ್ ಮೈನಸ್ ಸಿಕ್ಸ್ಟೀನ್ ಎ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟಾಯಿತು ಸಿಕ್ಸ್ಟೀನ್ ಡಿವೈಡೆಡ್ ಬೈ ಏಯ್ಟ್ ದಟ್ ಈಸ್ ನತಿಂಗ್ ಬಟ್ ಟು ಎ ವ್ಯಾಲ್ಯೂ ಟೂ ಆಯಿತು ಏನ್ ಫಸ್ಟ್ ಈಕ್ವೇಷನ್ ಸಬ್ಸ್ಟ್ಯೂಟ್ ಇನ್ ಈಕ್ವೇಶನ್ ಒನ್ ಈಕ್ವೇಶನ್ ಒನ್ನಲ್ಲಿ ಸಬ್ಸ್ಟ್ಯೂಟ್ ಮಾಡೋಣ ಸಬ್ಸ್ಟ್ಯೂಟ್ ಮಾಡಿದಾಗ ಏನಾಗುತ್ತೆ ಟೂ ಟು ಝ ಫೋರ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಫೈವ್ ಸೊ ಟು ಟು ಝ ಫೋರ್ ಆಗುತ್ತೆ ಇದು ಟು ಟು ಝ ಫೋರ್ ಬಿಗೆ ಫೋರ್ಗೆ ಏನು ಸೇರಿಸಿದ್ರೆ ಫೈ ಆಗುತ್ತೆ ಬಿ ಈಸ್ ಈಕ್ವಲ್ ಟು ಒನ್ ಆಗಬೇಕು ಸೊ ದೇರ್ ಫೋರ್ ಬಿ ವ್ಯಾಲ್ಯೂ ಈಸ್ ಈಕ್ವಲ್ ಟು ಒನ್ ಸೊ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂನ ನಾವು ಕಂಡು ಹಿಡಿದಿದೀವಿ ಎ ವ್ಯಾಲ್ಯೂ ಇಸ್ ಟು ಬಿ ವ್ಯಾಲ್ಯೂ ಇಸ್ ಒನ್ ದಿಸ್ ಕ್ಯಾರೀಸ್ ಫೋರ್ ಮಾರ್ಕ್ಸ್ ಇದು ಫೋರ್ ಮಾರ್ಕ್ಸ್ ಪ್ರಾಬ್ಲಮ್ ನೋಡಿ ಅರ್ಥ ಆಯ್ತು ಅಲ್ರಿಗೂ ಗೊತ್ತಾಯ್ತಲ್ವಾ ಸೊ ಇದನ್ನು ಪ್ರಾಬ್ಲಮ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಸೊ ಎರಡು ಲಿಮಿಟ್ ಹತ್ತಿರ ಎರಡು ಜಾಗದಲ್ಲಿ ಲಿಮಿಟು ಒಂದು ಟೂ ಹತ್ರ ಮತ್ತೆ ಟೆನ್ ಹತ್ರ ನಾವು ಅದು ಕಂಟಿ ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳಿರೋದ್ರಿಂದ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸಿಗೊಳ ರೈಟ್ ಹ್ಯಾಂಡ್ ಲಿಮಿಟ್ ಪ್ರೂವ್ ಮಾಡಿ ತೊಗೊಳ್ಬೋದು ಎ ವ್ಯಾಲ್ಯೂ ಟೂ ಬರುತ್ತೆ ಬಿ ವ್ಯಾಲ್ಯೂ ಒನ್ ಬರುತ್ತೆ ಈಗ ನೆಕ್ಸ್ಟ್ ಕ್ವೆಶನು ಫಿಫ್ಟಿ ಎತ್ ಕ್ವೆಷನ್ ಫಿಫ್ಟಿ ಎತ್ ಕ್ವೆಷನ್ ನಿಮ್ಗೆ ಗೊತ್ತಿದೆ ಒಂದು ಎಲ್ ಪಿ ಪಿ ಪ್ರಾಬ್ಲಮ್ ನಿಮಗೆ ಕೇಳೇ ಕೇಳ್ತಾರೆ ಸಿಕ್ಸ್ ಮಾರ್ಕ್ಸ್ಗೆ ಸೊ ಎಲ್ ಪಿ ಪಿ ಪ್ರಾಬ್ಲಮಲ್ಲಿ ಸಿಕ್ಸ್ ಮಾರ್ಕ್ಸ್ಗೆ ಕೇಳಬೇಕಾದಾಗ ಮೊದಲನೇದಾಗಿ ನೀವು ಏನು ಮಾಡಬೇಕು ಇಲ್ಲಿ ಇನ್ನೀಕ್ವಾಲಿಟೀಸ್ ಎಷ್ಟಿದೆ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ

ಎಕ್ಸ್ ಜಾಗದಲ್ಲಿ ಝೀರೋ ಹಾಕಿದ್ರೆ ವೈ ವ್ಯಾಲ್ಯೂ ಬಂದ್ಬಿಟ್ಟು ಏನಾಗುತ್ತೆ ಫಿಫ್ಟಿ ಆಗುತ್ತೆ ನೆಕ್ಸ್ಟು ಬಿ ವೈ ಜಾಗದಲ್ಲಿ ಝೀರೋ ಹಾಕಿ ವೈ ಜಾಗದಲ್ಲಿ ಝೀರೋ ಆಗದೆ ಎಕ್ಸ್ ಬಂದುಬಿಟ್ಟು ಹಂಡ್ರೆಡ್ ಆಗುತ್ತೆ ಅಲ್ವಾ ನೆಕ್ಸ್ಟ್ ಲೈನು ಇ ಇನ್ಇಕ್ವಾಲಿಟೀಸ್ ನೋಡಿ ಇದು ಯಾವಾಗಲೂ ಅಷ್ಟೇ ಒಂದು ನಂಬರ್ಸ್ ಏನೂ ಅಂದರೆ ಇಟ್ ಇಸ್ ಎ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಟು ಎಕ್ಸ್ ಇಸ್ ಈಕ್ವಲ್ ಟು ವೈ ಟು ಎಕ್ಸ್ ಇಸ್ ಈಕ್ವಲ್ ಟು ವೈ ನೀವು ಝೀರೋ ಹಾಕೋದಕ್ಕಾಗಲ್ಲ ಝೀರೋ ಹಾಕ್ಬಿಟ್ರೆ ಝೀರೋ ಆಗಿಬಿಡುತ್ತೆ ಆರಿಜಿನ್ ಒಂದು ಒಂದು ಪಾಯಿಂಟ್ ಆಗುತ್ತೆ ಸೊ ಆರಿಜಿನ್ ಬದಲು ನಾನು ಎ ಬಿ ಅಲ್ವ ನೆಕ್ಸ್ಟು ಸಿ ನಿಮಗೆ ಇಷ್ಟ ಬಂದಿದ್ದು ನಂಬರ್ ಕೊಡಿ ಎಕ್ಸ್ ಜಾಗದಲ್ಲಿ ಟೆನ್ ಕೊಟ್ಕೊಳ್ಳೋಣ ಟೆನ್ ಕೊಟ್ಕೊಂಡ್ರೆ ವೈ ವ್ಯಾಲ್ಯೂ ಏನಾಗುತ್ತೆ ಟ್ವೆಂಟಿ ಆ್ಯಂಡ್ ಡಿ ಎಕ್ಸ್ ಜಾಗದಲ್ಲಿ ನಿಮ್ಗೆ ಏನು ಬೇಕು ಒಂದು ಫಾರ್ಟಿ ಕೊಟ್ಕೊಳ್ಳಿ ಫಾರ್ಟಿ ಕೊಟ್ಕೊಂಡ್ರೆ ವೈ ವ್ಯಾಲ್ಯೂ ಏನಾಗುತ್ತೆ ಏಯ್ಟಿ ನೋಡಿ ಎರಡು ರ್ಯಾಂಡಮ್ ಪಾಯಿಂಟ್ಸ್ ಇದು ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ತುಂಬ ಕೇರ್ಫುಲ್ ಆಗಿರಬೇಕು ಲಾಸ್ಟ್ ಇನ್ ಈಕ್ವಾಲಿಟಿ ನೋಡ್ಕೊಳ್ಳೋಣ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟು ಅಂಡ್ರೆಡ್ ಎ ಬಿ ಸಿ ಡಿ ಆಯ್ತಲ್ವಾ ನೆಕ್ಸ್ಟು ಇಗೆ ಎಕ್ಸ್ ಜಾಗದಲ್ಲಿ ಜೀರೋ ಕೊಟ್ಕೊಳ್ಳಿ ವೈ ಬಂದ್ಬಿಟ್ಟು ಟೂ ಹಂಡ್ರೆಡ್ ಆಯಿತು ಎಫ್ ವೈ ಜಾಗದಲ್ಲಿ ಜೀರೋ ಕೊಟ್ಕೊಳ್ಳಿ ವೈ ಜಾಗದಲ್ಲಿ ಜೀರೋ ಕೊಟ್ಕೊಳ್ಳಿ ಎಕ್ಸ್ ಜಾಗದಲ್ಲಿ ಹಂಡ್ರೆಡ್ ಆಗುತ್ತೆ ನೋಡಿ ಈ ಪಾಯಿಂಟ್ಸ್ ಕಂಡು ಹಿಡಿಯೋದು ಗೊತ್ತಲ್ವಾ ನಿಮಗೆ ಹೇಗೆ ನಾನು ಕಂಡು ಹಿಡಿತಾ ಇದ್ದೀನಿ ಜೀರೋ ಕೊಟ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ ಅಂತ ನಾವು ವಾಟ್ ವಿ ನೀಡ್ ಈಸ್ ನಮಗೀಗ ಕಾರ್ನರ್ ಪಾಯಿಂಟ್ಸ್ ಬರಬೇಕು ಕಾರ್ನರ್ ಪಾಯಿಂಟ್ಸು ಮತ್ತು ಝೆಡ್ ಝೆಡ್ ನಮಗೆ ಗೊತ್ತಿದೆ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ವೈ ಈಗ ಕಾರ್ನರ್ ನ ನಾನು ಗ್ರಾಫಿಂದ ತಗೊಳ್ತೀನಿ ಸಬ್ಸ್ಟ್ಯೂಟ್ ಮಾಡ್ತೀನಿ ಸಬ್ಸ್ಟ್ಯೂಟ್ ಮಾಡಿ ಝೆಡ್ನ ವ್ಯಾಲ್ಯೂ ಕಂಡುಹಿಡ್ತೀನಿ ಸೊ ಸಬ್ಸ್ಟ್ಯೂಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಗ್ರಾಫ್ ಶೀಟ್ನ ಕರೆಕ್ಟಾಗಿ ಹಾಕೊಳ್ಳೋಣ ಎಕ್ಸ್ ವೈ ಆಕ್ಸಿಸ್ ಬರ್ಕೊಳ್ತೀನಿ ನೀಟಾಗಿ ನೋಡ್ಕೊಳ್ಳಿ ವೈ ಆಕ್ಸಿಸ್ ಇಲ್ಲಿ ಎಕ್ಸ್ ಆಕ್ಸಿಸ್ ಸಾರಿ ಎಕ್ಸ್ ಆಕ್ಸಿಸು ಇದು ವೈ ಆಕ್ಸಿಸು ಇದು ಆರಿಜಿನ್ನು ನಾವು ಎಕ್ಸ್ ವ್ಯಾಲ್ಯೂಸ್ ಮ್ಯಾಕ್ಸಿಮಮ್ ನೋಡ್ತಾ ಇದ್ರೆ ಅಂಡ್ರೆಡ್ ತನಕ ಹೋಗಿದೆ ನಾನು ಎಕ್ಸ್ ವ್ಯಾಲ್ಯೂಸ್ನ ನೀವು ಬೇಕಾದರೆ ಟೆನ್ ಲೆಗ್ದಲ್ಲಿ ಕೊಟ್ಟು ತೊಗೊಳ್ಬೋದು ಟೆನ್ ಟ್ವೆಂಟಿ ಒಂದೊಂದು ಬಾಕ್ಸು ನೀವು ತೊಗೊಳ್ಬೇಕಾದ್ರೆ ಗ್ರಾಫ್ಟ್ ಶೀಟಲ್ಲಿ ಮಾಡುವಾಗ ಕ್ಲೀನ್ ಆಗಿ ಮಾಡ್ಕೊಳ್ಳಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಅಂಡ್ರೆಡ್ ಮ್ಯಾಕ್ಸಿಮಮ್ 110, ಸಾಕಾಗುತ್ತೆ ಹಂಡ್ರೆಡ್ ಆ್ಯಂಡ್ ಟೆನ್ ಒನ್ ಟ್ವೆಂಟಿ ವೆರಸ್ ವೈ ವ್ಯಾಲ್ಯೂಸು ವೈ ವ್ಯಾಲ್ಯೂಸ್ ನೋಡಿದಾಗ ನೀವು ಸೂಕ್ಷ್ಮವಾಗಿ ನೋಡಿದಾಗ ಟೂ ತನಕ ಹೋಗಿದೆ ನಾವು ಟೂ ಹಂಡ್ರೆಡ್ ತನಕ ಟೆನ್ ಕೊಡೋ ಬದಲು ನೀವು ಒಂದು ಬಾಕ್ಸನ್ನು ಟ್ವೆಂಟಿ ಅಂತ ಕೊಟ್ಟು ತಗೊಳ್ಳೋಣ ಟ್ವೆಂಟಿ ಫಾರ್ಟಿ ಸಿಕ್ಸ್ಟಿ ಏಯ್ಟಿ

ಸೊ ಹೆಂಗೆ ನೀವು ವೈ ವ್ಯಾಲ್ಯೂಸ್ನ ನೋಡ್ಕೊಳ್ಳಿ ವೈ ವ್ಯಾಲ್ಯೂಸ್ ನೋಡಿದಾಗ ಟೂ ಹಂಡ್ರೆಡ್ ತನಕ ಮ್ಯಾಕ್ಸಿಮಮ್ ಹೋಗಬೇಕು ಅಂದರೆ ನೀವು ಒಂದು ಬಾಕ್ಸನ್ನು ಒಂದು ಬಾಕ್ಸ್ ಗ್ರಾಫ್ ಶೀಟಲ್ಲಿ ಒಂದು ಬಾಕ್ಸನ್ನು ಟ್ವೆಂಟಿ ಅಂತ ತೊಗೊಬೋದು ನಾವು ಲೆಟೆಸ್ಟ್ ಟ್ರೈ ಟು ಪ್ಲಾಟ್ ದ ಗ್ರಾಫ್ ಮೂರು ಲೈನ್ ಬೇಕು ಇಲ್ಲಿ ಈಗ ಮೂರು ಲೈನ್ ಪ್ಲಾಟ್ ಮಾಡೋದು ಹುಷಾರಾಗಿರಿ ಕೇರ್ಫುಲ್ಲಾಗಿ ಮಾಡಬೇಕು ನಾವು ಎ ಆರಿಜಿನ್ ನೋಡಿ ಝೀರೋ ಕಮ ಫಿಫ್ಟಿ ಇದೆ ಝೀರೋ ಕಮ ಫಿಫ್ಟಿ ಫಾರ್ಟಿ ಇಲ್ಲಿದೆ ಅಂದರೆ ಇಲ್ಲಿ ಫಿಫ್ಟಿ ಆಗುತ್ತೆ ದಿಸ್ ಈಸ್ ಯುವರ್ ಎ ಕರೆಕ್ಟಾ ಬಿ ಅಂಡ್ರೆಡ್ ಬಿ ಬಂದ್ಬಿಟ್ಟು ಇಲ್ಲಿ ಬಿ ಬಿ ನಾವು ಲೆಟಸ್ಟ್ ಜಾಯಿನ್ ದಿಸ್ ಜಾಯಿನ್ ಮಾಡ್ಕೊಳ್ತೀವಿ ಕೇರ್ಫುಲ್ಲಾಗಿ ನಿಧಾನವಾಗಿ ಜಾಯಿನ್ ಮಾಡ್ಕೋಬೇಕಾಗತ್ತೆ ನೀವು ಗ್ರಾಫ್ ಶೀಟಲ್ಲಿ ಈಗ ಕ್ವೆಶನ್ನು ಲೈನ್ ಡ್ರಾ ಮಾಡಿದ್ಮೇಲೆ ರೀಜನ್ ಕೆಳಗಡೆ ಬರಬೇಕಾ ಮೇಲೆ ಬರಬೇಕಾ ನೋ ಇಲ್ಲಿ ಗ್ರೇಟರ್ ದೆನ್ ಆರ್ ಟು ಇರೋದ್ರಿಂದ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ನೀವು ಆರಿಜಿನ್ ಬೇಕಾ ಬೇಡ ಅಂತ ಆರಿಜಿನ್ ಪಾಯಿಂಟ್ ಬೇಡ ಅಂದರೆ ಮೇಲೆಗೆ ಹೋಗಬೇಕು ಯಾಕೆ ಬೇಡ ಎಕ್ಸ್ ಜಕ್ಸಲ್ ಝೀರೋಕೆ ವೈ ಜಕ್ಸಲ್ ಜೀರೋ ಇಸ್ ಗ್ರೇಟರ್ ದೆನ್ ಹಂಡ್ರೆಡ್ ಆರಿಜಿನ್ ಪಾಯಿಂಟ್ ಈ ಪಾಯಿಂಟ್ ಬೇಕಾ ಬೇಡ ಅನ್ನೋ ಪ್ರಶ್ನೆ ಡೀಟೇಲ್ ಆಗಿ ಎಲ್ ಪಿ ಪಿ ಅನ್ನೋ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಪ್ರಾಬ್ಲಮ್ಸ್ನ ನಾವು ಇಲ್ಲಿ ನೀವು ನೆಕ್ಸ್ಟ್ ಇನ್ನೊಂದು ಲೈನ್ ನೆಕ್ಸ್ಟ್ ಲೈನ್ ನಾವು ಡ್ರಾ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋಣ ಒನ್ ಸಿ ಟೆನ್ ಕಮ ಟ್ವೆಂಟಿ ಟೆನ್ ಟೆನ್ ಕಮ ಟ್ವೆಂಟಿ ಟ್ವೆಂಟಿ ಅಂದರೆ ಈ ಪಾಯಿಂಟ್ ಪಾಸಿಂಗ್ ಥ್ರೂ ಆರಿಜಿನ್ ಇದನ್ ಕೇರ್ಫುಲ್ ಆಗಿರಬೇಕು ಡಿ ಫಾರ್ಟಿ ಫಾರ್ಟಿ ಕಮ ಏಯ್ಟಿ ಫಾರ್ಟಿ ಕಮ ಏಯ್ಟಿ ಅಂತಂದ್ರೆ ಇಲ್ಲಾಗುತ್ತೆ ಸೊ ಲೆಟೆಸ್ಟ್ ಜಾಯಿನ್ ದಿಸ್ ಆರಿಜಿನ್ ಇಂದ ಪಾಸ್ ಆಗುವಂಥದ್ದು ಯಾವಾಗಲೂ ಆರಿಜಿನ್ ಇಂದ ಪಾಸ್ ಆಗೋದು ಕೇರ್ಫುಲ್ ಆಗಿರಬೇಕು ಇದನ್ನ ಜಾಯಿನ್ ಮಾಡೋಣ ಈಗ ಇದು ಯಾವ ಕಡೆ ಹೋಗಿ ಶೇಡ್ ಅದು ಆಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ ಇನ್ನೊಂದು ಲೈನ್ ಇದೆ ಇನ್ನೊಂದು ಲೈನ್ ಡ್ರಾ ಮಾಡ್ಬಿಡೋಣ ಇನ್ನೊಂದು ಲೈನ್ ಲೆಟ್ ಎಸ್ ಟೇಕ್ ದಟ್ ಇಟ್ ಟೂ ಹಂಡ್ರೆಡ್ ಇ ಎಫ್ ಅಂಡ್ರೆಡ್ ದಿಸ್ ಈಸ್ ಎಫ್ ಇಸ್ ಹಂಡ್ರೆಡ್

ಗ್ರೀನ್ ಲೈನ್ ನೋಡಿ ಮೇಲೆ ಇರೋದ್ರಿಂದ ಆಬ್ವಿಯಸ್ಲಿ ಇದು ಬೇಡ ಈ ರೀಜನ್ನು ಬೇಡ ಈ ರೀಜನ್ನು ಬೇಡ ಆಯಿತಾ ಸೊ ಇದು ಕೆಳಗಡೆ ಇರೋದ್ರಿಂದ ಈ ಪೋ ಈ ಪೋರ್ಷನ್ಸು ಈ ಪೋರ್ಷನ್ಸು ಎಲ್ಲ ನಾವು ತೊಗೊಳೋಕ್ಕಾಗಲ್ಲ ಈಗ ಕ್ವಶನ್ ಮಾರ್ಕ್ ಇರೋದು ನೋಡಿ ಈ ರೀಜನ ಅಥವಾ ಈ ರೀಜನ್ ತೊಗೊಳ್ಳೋದ ಲೈನ್ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಆಗಿರೋದ್ರಿಂದ ಹೇಗೆ ತೊಗೊಳೋದು ಸೊ ಆಗೇನು ಮಾಡಬೇಕು ನೀವು ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ತೊಗೊಳ್ಳಿ ದಟ್ ಈಸ್ ಇಲ್ಲಿ ಟೂ ಎಕ್ಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು ವೈ ಇಲ್ಲಿ ಈ ಪಾಯಿಂಟು ಈ ಲೈನ್ ಎಕ್ಸ್ ಜಾಗದಲ್ಲಿ ರ್ಯಾಂಡಮ್ ಆಗಿ ನೀವು ಒಂದು ಪಾಯಿಂಟ್ ತೊಗೊಳ್ಳಿ ಇಲ್ಲಿ ರ್ಯಾಂಡಮ್ ಆಗಿ ಯಾವುದೋ ಒಂದು ಪಾಯಿಂಟ್ ತೊಗೊಳ್ಳೋಣ ಪಾಯಿಂಟ್ ತೊಗೊಂಡಾಗ ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ಟ್ವೆಂಟಿ ಇದೆ ನೋಡಿ ಸುಮ್ಮನೆ ಇಲ್ಲಿ ನೋಡಿದಾಗ ಟ್ವೆಂಟಿ ಎಕ್ಸ್ ವ್ಯಾಲ್ಯೂ ಟ್ವೆಂಟಿ ಇದೆ ವೈ ವ್ಯಾಲ್ಯೂ ಬಂದ್ಬಿಟ್ಟು ಹಂಡ್ರೆಡ್ ಅದೆ ವೈ ವ್ಯಾಲ್ಯೂ ಟು ಟ್ವೆಂಟು ಅಂಡ್ರೆಡ್ ಟೂ ಇಂಟು ಟ್ವೆಂಟಿ ಟ್ವೆಂಟಿ ಇಂಟು ಟೂ ಫಾರ್ಟಿ ಫಾರ್ಟಿ ಇಸ್ ಲೆಸರ್ ದೆನ್ ಅವರ್ ಈಕ್ವಲ್ ಟು ಹಂಡ್ರೆಡ್ ಎಸ್ ದಿಸ್ ಪಾಯಿಂಟ್ ಸ್ಯಾಟಿಸ್ಫೈಸ್ ದಿಸ್ ಇನ್ ಇಕ್ವಾಲಿಟಿ ಈ ಇನ್ ಸ್ಯಾಟಿಸ್ಫೈ ಆಗುತ್ತೆ ವೆರಾಜ್ ಇಲ್ಲಿ ರ್ಯಾಂಡಮ್ ಆಗಿ ತೊಗೊಳ್ಳೋಣ ಇಲ್ಲಿ ಸಿಕ್ಸ್ಟಿ ಇದೆ ಈ ಪಾಯಿಂಟು ಇದು ಸಿಕ್ಸ್ಟಿ ಸಿಕ್ಸ್ಟಿ ಮತ್ತು ಇಲ್ಲೊಂದು ಫಾರ್ಟಿ ಎಕ್ಸ್ ಜಾಗದಲ್ಲಿ ಸಿಕ್ಸ್ಟಿ ಆಗಿದೆ ಟೂ ಇಂಟು ಸಿಕ್ಸ್ಟಿ ಒನ್ ಟ್ವೆಂಟಿ ಲೆಸರ್ ದೋನ್ ಅವ್ರ ಇಕ್ವಲ್ ಟು ಫಾರ್ಟಿ ಸೊ ಇದಾಗಲ್ಲ ಅಂದರೆ ಈ ಪಾಯಿಂಟ್ ಬೇಡ ನನಗೆ ಇಲ್ಲಿರೋ ಪಾಯಿಂಟ್ಸ್ ಬೇಡ ಹಾಗಾದರೆ ಫೀಸಿಬಲ್ ರೀಜನ್ ಯಾವುದು ಫೀಸಿಬಲ್ ರೀಜನ್ ದಿಸ್ ಈಸ್ ದ ಫೀಸಿಬಲ್ ರೀಜನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವೇನಾದ್ರೂ ಇದನ್ನು ಮಿಸ್ ಮಾಡ್ತು ಅಂತಂದ್ರೆ ಹೋಯ್ತು ನೋಡಿ ಅದು ಗೊತ್ತಾಯ್ತಾ ಸೊ ನಾವು ಕ್ವೆಶನ್ ಇಸ್ ಕಾರ್ನರ್ ಪಾಯಿಂಟ್ಸ್ ಎನ್ಫೈವ್ ಮಾಡ್ಕೊಳ್ಳೋಣ ಕಾರ್ನರ್ ಪಾಯಿಂಟ್ಸ್ ಕಾರ್ನರ್ ಪಾಯಿಂಟ್ಸ್ ಯಾವುದು ಇಂಟರ್ಸೆಕ್ಟಿಂಗ್ ಫೀಸಿಬಲ್ ರಿಜನ್ದು ಇಲ್ಲಿ ಇದು ಮತ್ತೆ ಇಲ್ಲಿ ಆಲ್ರೆಡಿ ಗೊತ್ತಿದೆ ಎ ಇದನ್ನ ನೀವು ಗ್ರಾಫ್ ಶೀಟಿಂದ ನೋಡಬೇಕು ಗ್ರಾಫ್ ಶೀಟ್ ಇಂದ ನೋಡಿ ತಗೊಂಡಾಗ ಲೆಟ್ ಮಿ ಕಾಲ್ ದಿಸ್ ಎಸ್ ಜಿ ಜಿ ಟ್ವೆಂಟಿ ಎಕ್ಸ್ ವ್ಯಾಲ್ಯೂ ನೋಡಿ ಇಲ್ಲಿಂದ ಎಕ್ಸ್ ವ್ಯಾಲ್ಯೂ ಟ್ವೆಂಟಿ ಇದೆ ವೈ ವ್ಯಾಲ್ಯೂ ಬಂದ್ಬಿಟ್ಟು ಫಾರ್ಟಿ ಗ್ರಾಫಲ್ಲಿ ಈ ಥರ ನೀವು ಪ್ಲಾಟ್ ಮಾಡ್ಕೊಳ್ಳಿ ಹೀಗೆ ಈ ಥರ ಪ್ಲಾಟ್ ಮಾಡ್ಕೊಂಡಾಗ ನೋಡಿ ಇದು ಕೆಳಗಡೆ ಈ ಲೈನ್ ಸ್ಕೇಲ್ ಇಟ್ಟಾಗ ಗೊತ್ತಾಗುತ್ತೆ ಇಲ್ಲಿ ಫಿಫ್ಟಿ ಇದೆ ಸೊ ಇದನ್ನು ಎಚ್ ಅಂತ ಬರ್ಕೊಳ್ಳೋಣ ಎಚ್ ಇಸ್ ಫಿಫ್ಟಿ ಎಕ್ಸ್ ಇಸ್ ಫಿಫ್ಟಿ ದೊಂದು ವೈ ವ್ಯಾಲ್ಯೂ ಬಂದುಬಿಟ್ಟು ಹಂಡ್ರೆಡ್ ವೈ ವ್ಯಾಲ್ಯೂ ಬಂದ್ಬಿಟ್ಟು ಸೊ ಈ ಪಾಯಿಂಟ್ಸ್ ಮೂರು ಪಾಯಿಂಟ್ಸು ಗೊತ್ತಾಯಿತು ನನಗೆ ಎ ವ್ಯಾಲ್ಯೂ ಗೊತ್ತಿದೆ ಎ ಎ ಇಸ್ ಜೀರೋ ಕಾಮ್ ಆಫ್ ಫಿಫ್ಟಿ ಎ ಆದಮೇಲೆ ಇ ವ್ಯಾಲ್ಯೂ ಇ ವ್ಯಾಲ್ಯೂ ಬಂದ್ಬಿಟ್ಟು ಝೀರೋ ಕಾಮ ಟೂ ಹಂಡ್ರೆಡ್ ಅದಾದಮೇಲೆ ಎಚ್ ವ್ಯಾಲ್ಯೂ ನೋಡ್ಕೊಳ್ಳಿ ಎಚ್ ಇಸ್ ಫಿಫ್ಟಿ ಕಾಮ ಹಂಡ್ರೆಡ್ ಅದಾದಮೇಲೆ ನೆಕ್ಸ್ಟು ಜಿ ವ್ಯಾಲ್ಯೂ ನೋಡ್ಕೊಳ್ಳಿ ಜಿ ವ್ಯಾಲ್ಯೂ ಇಸ್ ಟ್ವೆಂಟಿ ಕಾಮ ಫಾರ್ಟಿ ಇಷ್ಟು ವ್ಯಾಲ್ಯೂಸ್ನ ಝೆಡ್ ಜಾಗದಲ್ಲಿ ಸಬ್ ಎಕ್ಸು ಮತ್ತು ವೈ ಜಾಗದಲ್ಲಿ ಸಬ್ಸ್ಟ್ಯೂಟ್ ಮಾಡ್ತಾ ಹೋದಾಗ ಝೆಡ್ ಇಸ್ ಈಕ್ವಲ್ ಟು ಎಕ್ಸು ಝೀರೋ ಫಿಫ್ಟಿ ಟು ಹಂಡ್ರೆಡ್ ಆಗುತ್ತೆ ಇದು ನೆಕ್ಸ್ಟು ಎಕ್ಸು ಝೀರೋ ಇದು ಫೋರ್ ಹಂಡ್ರೆಡ್ ಆಗುತ್ತೆ ನೋಡು ಎಕ್ಸ್ ಫಿಫ್ಟಿ ಹಾಕಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ಲಸ್ ಫಿಫ್ಟಿ ದಟ್ ಇಸ್ ಟು ಫಿಫ್ಟಿ ಆಗುತ್ತೆ ನಾವು ಎಕ್ಸ್ ಜಾಗದಲ್ಲಿ ಟ್ವೆಂಟಿ ಹಾಕಿ ಅದು ಏಯ್ಟಿ ಹಂಡ್ರೆಡ್ ಆಗುತ್ತೆ ಸೊ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮನ್ನು ನಾನು ಐಡೆಂಫೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲೊಂದು ಸ್ವಲ್ಪ ಶೇಡಿಂಗ್ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ ಶೇಡಿಂಗು ಲೆಟ್ ಮಿ ಟೇಕ್ ದಿಸ್ ರೆಡ್ ಮ್ಯಾಕ್ಸಿಮಮ್ ಎಲ್ಲಿ ಮ್ಯಾಕ್ಸಿಮಮ್ ದಿಸ್ ಈಸ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಆಫ್ ಝೆಡ್ ಝೆಡ್ ಈಸ್ ಮ್ಯಾಕ್ಸಿಮಮ್ Minimum error point at the bottom. Minimum error jagdali minimum. Let me call this as minimum. X attains maximum at H and sorry, Z attains maximum. Z maximum at H and Z max is equal to 400. Z attains minimum at two points. One is A and another is G and Z minimum is 100. ಸೊ ಇದು ಕನ್ಕ್ಲೂಷನ್ ಆಗಿ ನೀವು ಲಾಸ್ಟ್ ಲೈನ್ ಒಂದು ಬರೆದ್ರೆ ಸಾಕು ಅಥವಾ ಈ ಥರ ಮಾರ್ಕ್ ಮಾಡಿದ್ರೂ ಸಾಕು ಕೂಡ ನೋಡಿ ಇದು ಗ್ರಾಫ್ ಕ್ಲೀನ್ ಕ್ಲೀನಾಗಿ ಅರ್ಥ ಆಯಿತು ನೋಡಿ ನೀವು ದಯವಿಟ್ಟು ಗ್ರಾಫ್ ಶೀಟಲ್ಲಿ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಈಸ್ ಲೈನ್ ಇಸ್ ಪಾಸಿಂಗ್ ಥ್ರೂ ಆರಿಜಿನ್ ಆದಾಗ ತುಂಬ ತಾಳ್ಮೆಯಿಂದ ಕೇರ್ಫುಲ್ಲಾಗಿ ಫೀಸಿಬಲ್ ರೀಜನ್ನ ಲೊಕೇಟ್ ಮಾಡಬೇಕು ಎಷ್ಟೋ ಸಲ ನಾವು ಎಕ್ಸಾಮಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ಸ್ಟೂಡೆಂಟ್ಸ್ ಸಾಲ್ವ್ ಮಾಡೋ ಏನು ಮಾಡ್ತಾರೆ ಈ ಲೊ ಈ ಲೊಕೇಶನ್ ಐನ್ಫೈ ಮಾಡಿಬಿಡ್ತಾರೆ ಎಲ್ಲ ಮಾಡಿ ಸಿಕ್ಸ್ ಮಾರ್ಕ್ಸ್ ಸ್ಕೋರ್ ಮಾಡೋ ಹುಡುಗ ಏನಾಗ್ಬಿಡ್ತಾನೆ ಸ್ಕೋರ್ ತ್ರೀ ಮಾರ್ಕ್ಸ್ ಮಾತ್ರ ಸ್ಕೋರ್ ಮಾಡೋಕ್ಕಾಗುತ್ತೆ ಯಾಕಂದರೆ ಆ ಮೂರು ಲೈನ್ ಡ್ರಾಟ್ ಚೆನ್ನಾಗಿ ಮಾಡಿದ್ದಾರೆ ಕರೆಕ್ಟಾಗಿ ಮಾಡಿರ್ತಾರೆ ಆಯಿತಾ ಸೊ ಜಿ ಮತ್ತು ಎಚ್ ಪಾಯಿಂಟ್ ಸಿಕ್ಕಿರುತ್ತೆ ಬಟ್ ಇಲ್ಲೇನೋ ಪಾಯಿಂಟು ಮಿಸ್ ಆಗಿರುತ್ತೆ ಒಂದು ಪಾಯಿಂಟ್ ಮಿಸ್ ಆಗುತ್ತೆ ಆಬಿಯಸ್ಲಿ ತ್ರೀ ಮಾರ್ಕ್ಸ್ ಕೊಡ್ತಾರೆ ನೀವು ಇದು ಇದನ್ನು ಲೊಕೇಟ್ ಮಾಡಿಬಿಟ್ರೆ ಸೊ ಆ ಕಾರಣಕ್ಕೆ ತಪ್ಪಾಗಬಾರ್ದು ಫೀಸಿಬಲ್ ರೀಜನ್ ದಿಸ್ ಇಸ್ ದ ಫೀಸಿಬಲ್ ರೀಜನ್ ಇನ್ಫಾರ್ಮ್ ಮಾಡೋದು ಗೊತ್ತಾಯ್ತಲ್ವಾ ಹೇಗೆ ಮಾಡ್ತೀರಂತ ಫೈನ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ ಲಾಸ್ಟ್ ಕ್ವೆಶನ್ ಇದು ಫಿಕ್ಸ್ಡ್ ಕ್ವೆಶನ್ ಇದೊಂದು ಎರಡೇ ಕ್ವಶನ್ ಇರೋದು ಇದು ಒಂದು ಆಲ್ರೆಡಿ ಒಂದು ಮಾಡಿದ್ದೀನಿ ಸೀರೀಸ್ ಒನ್ನಲ್ಲಿ ಇದು ಸೀರೀಸ್ ಟೂನಲ್ಲಿ ನಾವು ಎ ಸ್ಕ್ವಯರ್ ಎ ಇಂಟು ಎ ಮೈನಸ್ ಫೋರ್ ಎ ಇಂಟು ಐಡೆಂಟಿಟಿ ಇಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್ ಆಪ್ರೇಟಿಡ್ ಬೈ ಎ ಇನ್ವರ್ಸ್ ಎ ಇನ್ವರ್ಸಿಂದ ಆಪ್ರೇಟ್ ಮಾಡಿ ಮಲ್ಟಿಪ್ಲೈಡ್ ಬೈ ಎ ಇನ್ವರ್ಸ್ ಎ ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎ ಇನ್ವರ್ಸ್ ಇಂಟು ಎ ಇಂಟು ಎ ಮೈನಸ್ ಫೋರ್ ಟೈಮ್ಸ್ ಎ ಇನ್ವರ್ಸ್ ಇಂಟು ಎ ಪ್ಲಸ್ ಐ ಟೈಮ್ಸ್ ಇಂಟು ಎ ಇನ್ವರ್ಸ್ ಇಂಟು ನಲ್ ಮ್ಯಾಟ್ರಿಕ್ಸ್ ಇಂಟು ಎ ಇನ್ವರ್ಸ್ ಸೊ ಇದೇನಾಗುತ್ತೆ ನಲ್ ಮ್ಯಾಟ್ರಿಕ್ಸ್ ಝೀರೋ ಆಗುತ್ತೆ ಕೊನೆಗೆ ಉಳ್ಕೊಳ್ಳೋದು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇದು ಐ ಆಗುತ್ತೆ ಐಡೆಂಟಿಟಿ ಆಗುತ್ತೆ ಸೊ ಇದು ಕೂಡ ಐ ಆಗುತ್ತೆ ಫೋರ್ ಟೈಮ್ಸ್ ಐಡೆಂಟಿಟಿ ಮೈನಸ್ ಫೋರ್ ಐ ಆ ಕಡೆ ರೈಟ್ ಹ್ಯಾಂಡ್ ಶಿಫ್ಟ್ ಮಾಡಿ ಮೈನಸ್ ಎ ನಾವು ಫೋರ್ ಟೈಮ್ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ನಿಮಗೆ ಗೊತ್ತು ಫೋರ್ ಝೀರೋ ಜೀರೋ ಫೋರ್ ಬರ್ಕೊಳ್ಳಿ ಮ್ಯಾಟ್ರಿಕ್ಸ್ ಎ ಗೊತ್ತಿದೆ ನಿಮಗೆ ಟೂ ತ್ರೀ ಒನ್ ಟೂ ಗೊತ್ತಾಗ್ತಾ ಇದೆಯಲ್ವಾ ಸೊ ಫೈನಲಿ ಸಪ್ರ್ಯಾಕ್ಟ್ ಮಾಡ್ಕೊಳ್ಳಿ ಸಪ್ರ್ಯಾಕ್ಟ್ ಮಾಡ್ಕೊಳ್ಳಿ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಫೋರಲ್ಲಿ ಟೂ ಹೋದರೆ ಟೂ ಮೈನಸ್ ತ್ರೀ ಝೀರೋ ಮೈನಸ್ ಒನ್ ಮೈನಸ್ ಒನ್ ಫೋರ್ ಮೈನಸ್ ಟು ಟು ನೋಡಿ ಅರ್ಥ ಆಯಿತಾ ಇನ್ನು ಒಂದು ಇದು ಒಂದು ಎರಡೇ ಪ್ರಾಬ್ಲಮ್ ಇರೋದು ಫೋರ್ ಮಾರ್ಕ್ಸ್ಗೆ ಒಂದು ಫಿಕ್ಸಿಡ್ ಇದು ಎರಡೇ ಪ್ರಾಬ್ಲಮ್ ಇರೋದು ಎರಡೇ ಕ್ವಶನ್ಸ್ ಇರೋದು ಒಂದು ಕ್ವಶನು ಒಂದು ಮಾಡಲ್ ಪೇಪರಲ್ಲಿ ಕೇಳಿದರೆ ಇನ್ನೊಂದು ಕ್ವಶನ್ ಇನ್ನೊಂದು ಮಾಡಲ್ ಪೇಪರ್ ಕೊಟ್ಟಿದ್ದೀರಿ ಸೊ ಅಲ್ಲಿಗೆ ನಾನು ಸಾಲ್ವ್ ಮಾಡಿದ್ದೀನಿ ಎರಡು ಸೀರೀಸ್ ಕಂಪ್ಲೀಟ್ ಆಗಿದೆ ಇದೇ ರೀತಿ ಇನ್ನಷ್ಟು ಸೀರೀಸು ಇನ್ನಷ್ಟು ಮಾಡಲ್ ಕ್ವಶನ್ ಪೇಪರಿಂದ ನಾನು ಸಾಲ್ವ್ ಮಾಡ್ತೀನಿ ಡೈ ಬಿ ನೋಡಿ ನಿಮ್ಗೆ ಲೈಕ್ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಸೊ ಟೆನ್ ಔಟ್ ಆಫ್ ಟೆನ್ ಸೀರೀಸ್ ಟೂನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್